ಯಡಿಯೂರಪ್ಪ ನಂಬರ್ ಒನ್ ರೈತ ವಿರೋಧಿ. ಅವರು ಯಾಕಂತಂದರೆ ಇದೇ ಯಡಿಯೂರಪ್ಪನವರು ಕೌನ್ಸಿಲ್ನಲ್ಲಿ ಸಾಲ ಮನ್ನಾ ಮಾಡೋಕ್ಕೆ ದುಡ್ಡು ಹೇಳ್ತಲ್ಲಿ ನನ್ನ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇದೆಯಾ ಅಂತ ಹೇಳಿದವರು ಇವರು ಮುಖ್ಯಮಂತ್ರಿಯಾಗಿ 2009 December 30 ಈವನ್ ಟುಡೇ ಇಟ್ ಈಸ್ ಆನ್ ರೆಕಾರ್ಡ್ ಮಿಸ್ಟರ್ ಯಡಿಯೂರಪ್ಪ ಗೋಲಿಬಾರ್ ಮಾಡಿಸಿದವರು ಇವರು. ಇವ್ರು ಏನ್ರಿ ಮಾತಾಡ್ತಾರೆ ಇವರು? ಇದೇ ಯಡಿಯೂರಪ್ಪ ಈ ಮೇಡಷ್ಟೇ ಈ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ನಾಟ್ ಔಟ್ ಸೈಡ್ ಆಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳಿದರು. ಇವರು ಏನು ಮಾತಾಡ್ತಾರೆ? ನಾನು 165 ಭರವಸೆಗಳನ್ನು ಕೊಟ್ಟು ಅಷ್ಟೂ ಈಡೇರಿಸಿದೆ 5 ವರ್ಷಗಳಲ್ಲಿ. ಇವರು ಈಗ ಹೇಳಿ ಹಾಗಾದ್ರೆ ನರೇಂದ್ರ ಮೋದಿ ಏನು ಭರವಸೆಗಳು ಕೊಟ್ಟಿದ್ರು ಎಷ್ಟು ಈಡೇರಿಸಿದ್ದೀವಿ ಅಂತ ಹೇಳಿ. ಈಗ 5 ವರ್ಷ ಮುಗಿಸ್ತಾ ಇದ್ದಾರಲ್ಲ ಅವ್ರ ಟರ್ಮನ್ನ, ಹೇಳಿ ನೋಡೋಣ. ದೀಸ್ ಆರ್ ದಿ ಪ್ರಾಮಿಸಸ್ ವಿ ಹ್ಯಾವ್ ಮೇಡ್, ದೀಸ್ ಆರ್ ದಿ ಪ್ರಾಮಿಸಸ್ ವಿ ಹ್ಯಾವ್ ಫುಲ್ಫಿಲ್ಡ್, ಹೇಳಿ. ನಾನು ನನ್ನ ಬಜೆಟ್ನಲ್ಲಿ ಹೇಳಿದ್ದೀನಿ 2018-19 ಅದು ಚುನಾವಣಾ ಬಜೆಟ್ ಅಂತ ಎಲ್ಲ ಹೇಳಿದ್ರಲ್ಲ, ನನ್ನ ಬಜೆಟ್ನಲ್ಲಿ ಹೇಳ್ಬಿಟ್ಟಿದ್ದೀನಿ ಪೂರ. ದೀಸ್ ಆರ್ ದಿ ಪ್ರಾಮಿಸಸ್ ವಿ ಹ್ಯಾವ್ ಮೇಡ್, ದೀಸ್ ಆರ್ ದಿ ಪ್ರಾಮಿಸಸ್ ವಿ ಹ್ಯಾವ್ ಫುಲ್ಫಿಲ್ಡ್ ಹೇಳಿದ್ದೀನಿ ನನ್ನ ಬಜೆಟ್ನಲ್ಲಿ. 2018-19 ಪ್ರಾಜೆಕ್ಟು ನಾನು ಫೆಬ್ರವರಿಯಲ್ಲಿ ಮಂಡಿಸಿದ್ದೀನಲ್ಲ, ತೆಗೆದು ನೋಡಿ ಅದನ್ನು. ಸೊ ದಿಸ್ ಈಸ್ ನಥಿಂಗ್ ಬಟ್ ಜನರಿಗೆ ಸುಮ್ಮನೆ ಪ್ರಣಾಳಿಕೆ ಮೂಲಕ ಸುಳ್ಳು ಭರವಸೆಗಳನ್ನು ಕೆಲವರು ಏರ್ಪೋರ್ಟಿದ್ದಾರೆ ಅಷ್ಟೇ. ಅನದರ್ ಮ್ಯಾನಿಫೆಸ್ಟೋ 2014 ಕೊಟ್ಟರಲ್ಲ, ಹಂಗೆ ಇದು ಒಂದರಷ್ಟು. ಸೋಲದ ಗ್ಯಾರಂಟಿ ಆಗಿದೆ ಅದರಲ್ಲಿ. ಏನು ಪಾಪ, ಅವ್ರಿಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಇಡೀ ಜಗತ್ತಿಗೆ ಗೊತ್ತಿದೆ ಈ ಸರ್ BJP ಅವರು ಸೋಲ್ತಾರೆ. ಅವ್ರು ಯಾರು ಜನ ರೈತ ವಿರೋಧಿ, ಯುವಕರಿಗೆ ವಿರೋಧಿ, ಬಡವರಿಗೆ ವಿರೋಧಿ ಆಗಿರ್ತಕ್ಕಂಥ ಪಕ್ಷಕ್ಕೆ ಮತ್ತೆ ಓಟ್ ಕೊಡ್ತಾರೆ ಜನ ನೋಡಿ. 5 ವರ್ಷ ನೋಡಿ, ರಾತ್ರಿ ನೋಡೋದು ಬಾವಿಗೆ ಹಗಲೊತ್ತೋ ಬೀಳ್ತಾರೆ ಯಾರಾದರೂ. ಏನಪ್ಪ ಪ್ರತಿ ಬಾರಿ ಕೂಡ ನರೇಂದ್ರ ಮೋದಿ ಅವರ ವಿರುದ್ಧ ಭಾಷಣ ಮಾಡಬೇಕಾದ್ರೆ ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಾ ಇದ್ದು ಇಷ್ಟು ಜನ ನಿಮ್ಮ ಅಕೌಂಟ್ಗೆ ಕಪ್ಪು ಹಣ ಹಾಕ್ಲಿಲ್ಲ ಅನ್ನುವಂತ ಒಂದು ಪ್ರಸ್ತಾಪವನ್ನು ಮಾಡ್ತಾ ಇದ್ರೆ, ಹಾಗಾಗಿ ಏನಾದ್ರೂ ರೈತರಿಗೆ ಈ ರೀತಿಯಾದಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಇಲ್ಲ, ಅದೇನಿಲ್ಲ, ಇದು ಚುನಾವಣಾ ದೃಷ್ಟಿ ಇಟ್ಕೊಂಡು ಹೇಳಿದ್ದಾರೆ. ದೇ ಆರ್ ನಾಟ್ ಗೋಯಿಂಗ್ ಟು ಇಂಪ್ಲಿಮೆಂಟ್, ದೇ ವಿಲ್ ನಾಟ್ ಇಂಪ್ಲಿಮೆಂಟ್. ಇದು ದೇ ರಿಮೈನ್ ಆನ್ ದಿ ಪೇಪರ್ ಓನ್ಲಿ, ಯಾವುದನ್ನು ಜಾರಿ ಮಾಡಲ್ಲ. ನಾನು ನರೇಂದ್ರ ಮೋದಿಯವ್ರನ್ನ ಸುಮ್ಮನೆ ನಾನು ಯಾಕೆ ಟೀಕೆ ಮಾಡಲಿ? ನಾನು ಯಾವತ್ತೂ ಸುಮ್ಮನೆ ಟೀಕೆ ಮಾಡಿಲ್ಲ. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್ ದಟ್ ಅವರು 15 ಲಕ್ಷ ಕೊಡ್ತೀವಿ ಅಂತ ಹೇಳಿದಾರೆ ಅಲ್ವೋ? ಕಪ್ಪು ಹಣ ತಗೊಬರ್ತೀನಿ, ಸ್ವಿಸ್ ಬ್ಯಾಂಕ್ಲೆಲ್ಲ ಇದೆ, ಅದು ತಂದ್ಬಿಟ್ಟು ನಿಮಗೆ ಎಷ್ಟು ದಿನದಲ್ಲಿ ಹೇಳಿದ್ದವರು 100 ದಿನದಲ್ಲಿ ತಂದು ಕೊಡ್ತೀವಿ, 100 ಡೇಸ್ನಲ್ಲಿ ಕೊಡ್ತೀವಿ ಅಂತ ಹೇಳಿದರು. ಕೊಟ್ರ ಮತ್ತು ಅದು ಹೇಳಿದ್ರೆ ನಾನು ಅದೇ ಹೆಂಗೆ ಅವ್ರು ಟೀಕೆ ಮಾಡಿದ್ನ? ನಾನು ಅಷ್ಟು ಅಲ್ಲ, ಅವ್ರು ಹೇಳ್ದದ್ದು ಹೇಳಿದೆ ನಾನು ಅಷ್ಟೇ. ಅದು ನೀವು ಹಿಂಗೆ ಹೇಳಿದ್ರಪ್ಪ, ಹಿಂಗೆ ಮಾಡಿಲ್ಲ ನೀವು ಅಂತ. ಉದ್ಯೋಗ 2 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರ ಇಲ್ವೋ? ವರ್ಷಕ್ಕೆ 2 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ರ ಇಲ್ಲ. ಮತ್ತು ಈಗೇನು ಹೇಳಿದಾರೆ ಅದಕ್ಕೆ? ಈಗೇನವ್ರು ಹೇಳಿದಾರೆ ಯುವಕರಿಗೆ ಉದ್ಯೋಗ ಜಾಸ್ತಿ ಆಗಿ 40. ಈಗ ನಾನು ಹೇಳೋದಲ್ಲ, NSS ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ನವ್ರು ಹೇಳಿರೋದು, ಅದು ಸುಳ್ಳ. ಕೇಂದ್ರ ಸರ್ಕಾರದ ಅಧೀನದಲ್ಲಿರೋದು ಅದು, ಇಲ್ಲಿ ಕರ್ನಾಟಕ ಸರ್ಕಾರದ ಅಧೀನದಲ್ಲಿಲ್ಲ. ಇಟ್ಸ್ ಕಮಿಂಗ್ ಅಂಡ್ ನ್ಯಾಷನಲ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್. ರೇವಣ್ಣ ಅವರು ಹೇಳಿದ್ದಾರೆ ಮಂಡ್ಯ ಮತ್ತೆ ಹಾಸನದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ
ರೇವಣ್ಣ ಅವ್ರು ಕೇಳಿ ನಾನು ರಿಯಾಕ್ಟ್ ಮಾಡಕ್ ಹೋಗೋದಿಲ್ಲ. ನಾವು ಇನ್ನೂ ಅಲೈಯನ್ಸ್ ಬಗ್ಗೆ ಮಾತಾಡಿಲ್ಲ, ಅದರಿಂದ ನಾನು ಮಾತಾಡಿದ ಅವ್ರಿಗೆಲ್ಲ ರಿಯಾಕ್ಟ್ ಮಾಡಕ್ಕೆ ಹೋಗಲ್ಲ. ಅಲೈಯನ್ಸ್ ಜೊತೆ ಅಲೈಯನ್ಸ್ ಬಗ್ಗೆ ಮಾತಾಡ್ತೀವಿ ನಾವು. ಇಟ್ ಈಸ್ ಅವರ್ ಇಂಟೆನ್ಷನ್, ಆನೆಸ್ಟ್ ಇಂಟೆನ್ಷನ್, ಯು ಶುಡ್ ಗೋ ಟುಗೆದರ್ ಇನ್ ದಿ ಕಮಿಂಗ್ ಅಸೆಂಬ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್. ಈ ಬೈ ಎಲೆಕ್ಷನಲ್ಲಿ ಹೋಗಿದ್ದೀವಿ ಒಟ್ಟಿಗೆ, ಪಾರ್ಲಿಮೆಂಟ್ ಎಲೆಕ್ಷನಲ್ಲೂ ಕೂಡ ಹೋಗ್ಬೇಕು ಅನ್ನೋದು. ಆದರೆ ಇನ್ನೂ ಯಾವ ಸೀಟು ಯಾರಿಗೆ, ಯಾವ ಅಸೆಂಬ್ಲಿ ಪಾರ್ಲಿಮೆಂಟ್ ಸೀಟ್ ಯಾರಿಗೆ ಅನ್ನೋದು ಇದು ಚರ್ಚೆನೇ ಆಗಿಲ್ವಲ್ಲ. ನಂಗೆ ಗೊತ್ತಿಲ್ಲಪ್ಪ ಮಂಡ್ಯ ಈಗ ಹೇಗೆ ಅವರು ಇಂತಿದ್ದು ಬೇಕು ಅಂತ ಕೇಳ್ತಾರೆ, ಹಾಗೆ ನಮ್ಮವರು ಕೇಳ್ತಾರೆ ಅದ್ರಲ್ಲಿ. ವಾಟ್ ಈಸ್ ರಾಂಗ್ ಇದೆ? ಅಂಬರೀಷ್ ಕಾಂಗ್ರೆಸ್ನಲ್ಲೇ ಇದ್ರಲ್ವಾ, ಮತ್ತೆ ಅವ್ರು ಕಾಂಗ್ರೆಸ್ನಲ್ಲೇ ಇದ್ದಾರೆ. ಅಂಬರೀಷ್ ಎಲೆಕ್ಷನ್ ನಿಂತ್ಕೊಂಡು ಇವರೆಲ್ಲ ಕ್ಯಾಂಪೇನ್ ಮಾಡ್ತಿದ್ರಲ್ವ ಮನೆಯವರೆಲ್ಲ. ಸಿ ಕಾಂಗ್ರೆಸ್, ಅಂಬರೀಷ್ ಕಾಂಗ್ರೆಸ್ನಲ್ಲೇ ಇದ್ರು, ಅವ್ರ ಮನೆಯವರು ಕೂಡ ಕಾಂಗ್ರೆಸ್ನಲ್ಲೇ ಇರ್ತಾರೆ. ಕಾರ್ಯಕರ್ತರ ಅಭಿಪ್ರಾಯ ಅದು, ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ಡಿಸಿಷನ್ ತಗತ್ತೆ ಅಂತ ತಾನೆ ಇಂಪಾರ್ಟೆಂಟ್ ಅಲ್ಲ. ಮಾಡೋದು ಯಾರನ್ನಾರು ಬೇಕಾದ್ರೆ, ಈಗ ನನಗೂ ಬಂದು ಒತ್ತಡ ಮಾಡ್ತಾರೆ ಮೈಸೂರಿಗೆ ನಿಂತ್ಕೊಳ್ಳಿ ಅಂತ ನನಗೂ ಹೇಳ್ತಾರೆ. ಸಿ ಬಂದು ಭಾಳ ಜನ ಬಂದು ಕಾರ್ಯಕರ್ತರು ಬಂದು ಹೇಳ್ತಾರೆ. ಅಂತಿಮವಾಗಿ ಹೈಕಮಾಂಡ್ ಏನು ಡಿಸಿಷನ್ ಮಾಡ್ತದೆ, ದಟ್ ಈಸ್ ಗೋಯಿಂಗ್ ಟು ಬಿ ಫೈನಲ್. ಏನಪ್ಪ ಇಲ್ಲ, ನಾನು ಲೋಕಸಭೆ ಚುನಾವಣೆಯಲ್ಲಿ ನಿಲ್ಲಲ್ಲ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಇಟ್ ನಾಟ್ ಕ್ರಿಸ್ಟಲ್ ಕ್ಲಿಯರ್? ನಾನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ, ಯಾವ ಕ್ಷೇತ್ರದಿಂದಲೂ ಸ್ಪರ್ಧೆ ಮಾಡಲ್ಲ. ಬರಕ್ ಪ್ರಶ್ನೆನೇ ಇಲ್ಲ, ನಿಲ್ಲಲ್ಲ ಅಂದ್ರೆ ಬರೋದೇ ಇಲ್ಲ. ಯಾರು ಹೇಳಿದ್ರು ಲೋಕಸಭೆಗೆ ನಿಲ್ಲಲ್ಲಪ್ಪ? ನಾನು ಎಲ್ರಿಗೂ ಕ್ಯಾನ್ವಾಸ್ ಮಾಡಬೇಕು, ಎಲ್ಲ 28 ಕ್ಷೇತ್ರಗಳಲ್ಲೂ ಕೂಡ ಕ್ಯಾಂಪೇನ್ ಮಾಡ್ಬೇಕು ನಾನು. ಅದರಿಂದ ಚುನಾವಣೆ ನಿಲ್ಲಲ್ಲ. ಅದೇನು ಜೋರಾಗಿ ಹೇಳಪ್ಪ ಮರೆಯ? ನೋಡಪ್ಪ, ಸಿ ಎಂ ಆಗಿದ್ದೀನಿ, ಈಗ ಅಲ್ಲೇ ಆಗ್ಬಿಟ್ಟಿದ್ದೀನಿ. ಮುಂದಿನದ್ನೆಲ್ಲ ಹೇಳೋಕ್ಕಾಗೋದಿಲ್ಲ, ರಾಜಕೀಯದ ಭವಿಷ್ಯ ನುಡಿಯೋಕ್ಕಾಗುತ್ತೆ ಏನಾಗುತ್ತೆ ಅಂತ. ಈಗ ನಾನು 5 ಚೀಫ್ ಮಿನಿಸ್ಟರ್ ಆಗಿರೋ ಸತ್ಯ, ಮುಂದೇನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಭವಿಷ್ಯ ಹೇಳೋಕ್ಕಾಗಲ್ಲ. ಏನು ಆಸೆ ಇಲ್ಲಪ್ಪ, ನನಗೆ ಯಾವ ಆಸೆಗಳೇ ಇಲ್ಲ. ನಿನಗೇನಾದ್ರು ಇದೆಯಾ, ನಾನು ಹಿಂತ ಹಿಂಗೆ ಆಗಬೇಕು ಅಂತ ನಿನಗೆ ಆಸೆ ಇದೆಯಾ? ಹಾಂ, ಬಂದ್ಬಿಡು ಮತ್ತೆ. ನನಗೆ ಫಸ್ಟ್ ಆಫ್ ಆಲ್ ಈ ಶಾಸ್ತ್ರಗಳಲ್ಲಿ ಭವಿಷ್ಯಗಳವರಲ್ಲಿ ನಂಬಿಕೆ ಇಲ್ಲ, ಜನರಲ್ಲಿ ನಂಬಿಕೆ ಇದೆ ನನಗೆ. ಜನರು ಈ ಜನ ಇದರಲ್ಲ, ಇವರಲ್ಲಿ ನಂಬಿಕೆ ಇರೋದು ನನಗೆ. ಆ ಭವಿಷ್ಯ ಹೇಳೋದ್ರಲ್ಲೆಲ್ಲ ನಂಬಿಕೆ ಇಲ್ಲ, ಭವಿಷ್ಯಗಳಲ್ಲೂ ನಂಬಿಕೆ ಇಲ್ಲ, ಯಾವುದು ಇದರಲ್ಲೆಲ್ಲ ಇಲ್ಲ. ಅದೇನು ಅವ್ರನ್ನೇ ಕೇಳಪ್ಪ ಮರೆಯ, ನನಗೆ ಪಂಚಾಂಗ ಗೊತ್ತಿಲ್ಲ, ಎಂಥದ್ದು ಗೊತ್ತಿಲ್ಲ. ನಾನು ಯಾವತ್ತು ಪಂಚಾಂಗನೇ ನೋಡಿ ಕೇಳಕ್ಕೆ ಹೋಗಿಲ್ಲ. ನೀನ್ಯಾ ನನಗೆ ಕೇಳಕ್ಕೆ ಹೋಗ್ತೀಯ? ನಾನು ಪಂಚಾಂಗನೂ ನೋಡಲ್ಲ, ಎಂಥದ್ದು ಈ ಗಳಿಗೆಗಳಿದಾವಲ್ಲ, ಯಾವ್ಯಾವ ರಾವ್ ಕಾಲ, ಗುಳಿ ಕಾಲ, ಇವೆಲ್ಲನೂ ಏನು ನೋಡಕ್ಕೆ ಹೋಗಲ್ಲ. ಗೊತ್ತಾಯ್ತಾ? ಸಿ 365 ದಿನ 24 ಗಂಟೆನೂ ಒಳ್ಳೆವೆ. 365 ದಿನ ವರ್ಷದಲ್ಲಿ 248 ದಿನ, ಹಾಗಾದರೆ ಪ್ರತಿದಿನ ಮಗು ಹುಟ್ಟುತ್ತವೆ.
ಈ ಇಂಥ ಕಡೆ ಹುಟ್ಟಿ ಇಂಥ ಇದರಲ್ಲಿ ಹುಟ್ಟಿದಾಗ ಸತ್ತೋಗ್ಬಿಡ್ತಾವ? ಒಂದು ನಿಮಿಷಕ್ಕೆ ಎಷ್ಟು ಮಕ್ಕಳು ಹುಟ್ಟುತ್ತಾರಪ್ಪ ದೇಶದಲ್ಲಿ? ಸೇವೆಲ್ಲ ನಂಬಿಕೆಗಳ ಮೇಲೆ ನಂಬಿಕೆ ಇಟ್ಕೊಳಕ್ ಹೋಗ್ಬಾರ್ದು. ನಂಬಿಕೆ ಇಟ್ಕೊಳಕ್ ನೀವು ಯಾರು ಇಟ್ಕೊಳಕ್ ಹೋಗ್ಬಿಡಿ. ಬಂದಿಲ್ಲ. ಪತ್ರ ಬರೆದಿದ್ದಾರೆ, ನನ್ನ ನೋಟಿಸ್ಗೆ ಉತ್ತರ ಕೊಟ್ಟಿದ್ದಾರೆ. ನಾವು ಕಾಂಗ್ರೆಸ್ನಲ್ಲೇ ಇದ್ದೀವಿ, ಕಾಂಗ್ರೆಸ್ ಬಿಡಲ್ಲ, ವಿ ಆರ್ ಲಾಯಲ್ ಟು ದಿ ಕಾಂಗ್ರೆಸ್ ಪಾರ್ಟಿ, ವಿ ಆರ್ ಕಾಂಗ್ರೆಸ್ ಮೆನ್ ಅಂತೆಲ್ಲ ಉತ್ತರ ಕೊಟ್ಟವು. ಈ ಅದು ಒಂದು ಕೊಟ್ಟಿದ್ದೀನಿ ನಾನು, ನಿಮ್ಮ ಪತ್ರ ಬರೆದು ನೀವು ಬಂದು ಭೇಟಿ ಮಾಡಿ ನಿಮ್ಮ ಸ್ಟ್ಯಾಂಡನ್ನು ಹೇಳಿ ಅಂತ. ಬರ್ಬೋದು ಅಂತ ನಿರೀಕ್ಷೆ ಎಲ್ಲಿದೆ? ಗೊಂದಲ ಯಡಿಯೂರಪ್ಪನಿಗೆ ಗೊಂದಲ ಇದೆ. ಯಾಕೆಂದ್ರೆ ಪಾಪ ಯಾವಾಗಲೂ ಗೊಂದಲದಲ್ಲಿರೋರು ಯಡಿಯೂರಪ್ಪ. ಅವ್ರು ಹೆಂಗಾರು ಮಾಡಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ದಿನಾ ಚಡಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಅದು ಬಿಟ್ಟರೆ ಬೇರೆ ಏನೂ ಕಾಂಗ್ರೆಸೇ ಇಲ್ಲ ಅವ್ರಿಗೆ. ಮುಖ್ಯಮಂತ್ರಿ ಅಂತ ದಿನ ಇರೋದ್ರಿಂದ ಎಲ್ಲ ಗೊಂದಲಗಳಿರೋದು ಯಡಿಯೂರಪ್ಪ ಹತ್ರ. ಸರ್ ಈಗ 120 ತನ್ನ ಬೆಂಬಲ ಇದ್ದಂತ ಸರ್ಕಾರದಲ್ಲಿ 114 ಬಂದಿದೆ. ಈಗ ಎಲ್ಲಿದೆ ಸರ್? ಈಗ 4 ಜನ ನಿಮ್ಮವರು ಶಾಸಕರ ಕೈ ಸಿಗ್ತಲ್ಲ, ಇಬ್ರು ಯಾರು ಹೇಳಿದವರು ನಿಮಗೆ? ಇಬ್ರು ಇಂಡಿಪೆಂಡೆಂಟ್ ವಾಪಸ್ ತಗೊಂಡಿದ್ದಾರೆ. ಅಲ್ಲಪ್ಪ ನಾನು ಉತ್ತರ ಕೊಟ್ಟ ಮೇಲೆ ಏನರ್ಥ? ವಾಟ್ ಡಸ್ ಇಟ್ ಮೀನ್? ಉತ್ತರ ಕೊಟ್ಟಿದ್ದಾರೆ, ಯಾರ ಕೈಗೂ ಸಿಗ್ತಾ ಇಲ್ಲ ಸರ್. ಅವರು ಸಿಕ್ಕ ಅವ್ರವ್ರ ಕಾನ್ಸ್ಟಿಟ್ಯೂಯನ್ಸಿಗಳಲ್ಲಿದ್ದಾರೆ. ನಾನು ತೋರಿಸ್ತೀನಿ ಬೇಕಾದ್ರೆ ನಮ್ಮ ರಮೇಶ್ ಅಂತ ಕೇಳಿ ಬಿಡುಗಡೆ ಮಾಡ್ತಾರೆ. ನಮ್ಮ ರಮೇಶ ಸೆಕ್ರೆಟರಿ, ಲೆಜಿಸ್ಲೇಚರ್ ಸೆಕ್ರೆಟರಿ ಹತ್ರ ಇದೆ, ಬೇಕಾದ್ರೆ ಅವ್ರಿಗೆ ಹೇಳ್ತೀನಿ ಬಿಡುಗಡೆ ಮಾಡಕ್ಕೆ. ಸರ್ ಬಜೆಟ್ ಸೆಷನ್ ಇನ್ನಿಬ್ರು ಬರ್ಬೇಕಲ್ಲ ಸರ್, ಒಬ್ರಿಗೆ ಬೇಲ್ ಆಗ್ಬೇಕು, ಒಬ್ರಿಗೆ ಡಿಸ್ಚಾರ್ಜ್ ಆಗ್ಬೇಕು. ಯಾರು? ಕರಣ್ ಸಿಂಗ್ ಡಿಸ್ಚಾರ್ಜ್ ಆಗ್ಬೇಕು, ಗಣೇಶ್ ಬೇಲ್ ಸಿಗ್ಬೇಕು. ಕಷ್ಟ ಇದೆಯಲ್ಲ ನಿಮ್ಗೆಲ್ಲ. ಏನು ಸಿ ಯಾತಿಗೆ ಬರ್ಬೇಕು ಅವರು? ಅಲ್ಲ ಯಾಕೆ ಬರ್ಬೇಕು ಯಾಕ್ರಿ ಅಸೆಂಬ್ಲಿ ಮಾಡಿ? ಎಲ್ಲ ಊಹೆಗಳು. ಅವಿಶ್ವಾಸ ನಿರ್ಣಯ ಮಂಡಿಸ್ಬೋದು, ಯಾವುದ್ರ ಮೇಲೆ ಮಂಡಿಸ್ತಾರೆ ನಿರ್ಣಯ ಮಂಡಿಸ್ಬೋದು ಅಂತ ಯಾಕೆ ಊಹೆಗಳನ್ನ ಮಾಡ್ಕೊತೀರಿ? ಒಂದ್ಸಲ ಆಗಿ ಮುಖಭಂಗ ಆಗಿದೆ ಅವರಿಗೆ ಅಲ್ವಾ? ವೋಟ್ ಆಫ್ ಕಾನ್ಫಿಡೆನ್ಸ್ ಮೂವ್ ಮಾಡಿದ್ರಲ್ಲ ಅವರು. ಯಡಿಯೂರಪ್ಪ ಇರುವಾಗ ವೋಟ್ ಆಫ್ ಕಾನ್ಫಿಡೆನ್ಸ್ ಮೂವ್ ಮಾಡಿದ್ರಲ್ಲ. ವಾಟ್ ಹ್ಯಾಪನ್ ಟು ಇಟ್? ಫೈಲ್ಡ್. ಹೆಂಗೆ ಹೆಂಗೆ ಇದ್ದಕ್ಕಿದೆಯಲ್ಲ ಏನು ಅದು ಅಕ್ಷಯ ಪಾತ್ರನಾ? ಅಕ್ಷಯ ಇದ್ದಕ್ಕಿದ್ದಲ್ಲೇ ನಂಬರ್ ಹೆಚ್ಚಾಗ್ಬಿಟ್ಟದ. ನಮ್ಮದು ಡೌನು ಇಲ್ಲ, ನಾವು ಹಂಗೆ ಇದ್ದೀವಿ. ನಾವು ಡೌನು ಇಲ್ಲ, ಹೆಚ್ಚು ಇಲ್ಲ. 80 ಜನ ಇದ್ದೀವಿ. ಜೆ ಡಿ ಎಸ್ ನಲ್ಲಿ 38-37 ಪ್ಲಸ್ 1 ಇದ್ದಾರೆ, ಅಷ್ಟೇ ಇದ್ದಾರೆ. ನೋಬಡಿ ವಿಲ್ ರಿಸೈನ್. ಅವ್ರು ಏನೇ ಸಿ ಹೋಗಿದ್ರೆ ಇಷ್ಟು ದಿನ ಗಂಟೆ ಇರ್ತಿದ್ರೆ ಅಂದ್ರೆ 50 ಕೋಟಿವರೆಗೆ ಆಫರ್ ಮಾಡ್ತಾರೆ. ಇಷ್ಟು ದಿನ ಗಂಟೆ ಹೋಗಿದ್ರೆ ಇರ್ತಿದ್ರ ಕೊಟ್ಟೋ ಬಿಡೋದು. ಅವ್ರ ಎಮ್ ಎಲ್ ಎಸ್ಗಳು ಯಾರು ಹೋಗಲ್ಲ. ಯಾರು ಬರ್ತಾರೆ ಈಗ ಅಸೆಂಬ್ಲಿಗೆ? ಬರ್ತಾರೆ ಅಸೆಂಬ್ಲಿಗೆ ಬರ್ತಾರೆ. ಸುಮ್ಸುಮ್ನೆ ನಿಮ್ಮ ಮುಂದೆ ಬಂದಿತ್ತಿರ್ಬೇಕಾ? ಅವ್ರು ಜನಗಳ ಮುಂದೆ ಇರ್ತಾರೆ. ಅವ್ರಿಗೆ ಯಾರು ಜನ ಆರಿಸಿ ಕಳಿಸಿದಾರೆ ಅಲ್ಲಿರ್ತಾರೆ ಹೊರತು ಏನು ಇಲ್ಲಿ ಬಂದು ನಿಂತ್ಕೊಳ್ಳದ ಬೆಂಗಳೂರಿನಲ್ಲಿ. ಯಾರು ಎಲ್ಲ ಅವ್ರ ಸ್ವಂತ ಕೆಲಸಕ್ಕೆ ಹೋಗಿರ್ಬೋದು ಅಥವಾ ಇಲ್ಲಿ ಸಿಕ್ಕದೇ ಇದ್ರೆ. ಉಮೇಶ್ ಜಾಧವ್ ಹೋಗಿದ್ರಲ್ಲಪ್ಪ ಈಗ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಮೊನ್ನೆ, ಈ ಒಂದು ವಾರದಲ್ಲಿ ಹೋಗಿದ್ರಲ್ಲ ಅವ್ರ ತಂದೆ ತಿಥಿನೋ ಎಂಥದಕ್ಕೆ ಹೋಗಿದ್ರಲ್ಲ ಮೊನ್ನೆ. ಅಸಮಾಧಾನವೇ ಇಲ್ವಲ್ಲ ಕಾರಣ ಎಲ್ಲಿ ಕೇಳದೆ? ಅಸಮಾಧಾನ ಇದ್ರೆ ತಾನೇ ಕಾರಣ. ಸಮಯ ಟಿವಿ ಬಾ ಈ ಕಡೆ ಬಂದ ಅಲ್ಲ ಮಧ್ಯದಲ್ಲಿ. ಸಿ ಅಸಮಾಧಾನ ಯಾವುದು ಇಲ್ಲ,
ಅಸಮಾಧಾನ ಇದ್ರೆ ನಮ್ಮ ಜೊತೆ ಬಂದು ಹೇಳ್ತಾರೆ. ನನ್ನ ಹತ್ರ ಬಂದು ಹೇಳಿಲ್ಲ ಇನ್ನು ಅಸಮಾಧಾನ ಏನು ಅಂತ. ಪ್ಲೀಸ್ ನೀ ಸಿ ನಿಮ್ಮೊಂದಿಗೆ ಏನಾದ್ರು ಹೇಳಿದಾರ ಹೋಲಿ, ನನಗೆ ಹೇಳಿಲ್ಲ. ಮತ್ತೆ ಸುದ್ದಿ ಇಲ್ಲ ಅಂತ ಅಲ್ಲ, ಅದರ ಅರ್ಥ ಯಾರಿಗೂ ಹೇಳಿಲ್ಲ ಅಂದ್ರೆ ಇಲ್ಲ ಅಂತ. ಎಲ್ಲಿಗೆ ಹೋದ್ರಪ್ಪ, ಯಾರು ಹೇಳಿದ್ರು ನೋಡ್ರಿ? ಒಬ್ರು ಮಾತ್ರ ಈಗ ನಾವು ಇಂಡಿಪೆಂಡೆಂಟ್ಗಳು ಮಾತ್ರ ಹೇಳಿದಾರ ಹೊತ್ತು ನಾವು ಸರ್ಕಾರಕ್ಕೆ ಕೊಟ್ಟಿದ್ದಂಥ ಬೆಂಬಲ ವಾಪಸ್ ತಗೊಂಡಿದ್ದೀವಿ ಅಂತ ಅವರಿಬ್ಬರು ಹೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಯಾರಾದರೂ ನಾವು ಪಕ್ಷ ಬಿಟ್ಟಿದ್ದೀವಿ ಅಥವಾ ಬೇರೆ ಪಾರ್ಟಿ ಸೇರ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ ಎಲ್ಲಾದರೂ ಹೇಳಿ ನೋಡ. ಅವರಿಬ್ಬರು ಹೇಳಿರೋದು ಬಿಟ್ಟರೆ ಬೇರೆ ಯಾರಾದರೂ ಕೂಡ ನಮ್ಮ ಪಕ್ಷದವರಾಗಲಿ ಜೆ ಡಿ ಎಸ್ನವರಾಗಲಿ ಯಾರಾದರೂ ನಾವು ಪಕ್ಷ ಬಿಟ್ಟಿದ್ದೀವಿ ಅಂತ ಹೇಳಿದಾರ? Nowhere they have said like that. When such being the case, ನೀವು ಸುಮ್ಮನೆ ಊಗಿಸ್ಕೊಂಡು ಅಲ್ಲಿ 4 ಜನ ಹೊಂಟೋಯ್ತಾರೆ, ಇಲ್ಲಿ 6 ಜನ ಹೊಂಟೋಯ್ತಾರೆ, ಅವ್ರು ಯಾರೋ ಹೊಂಟೋಯ್ತಾರೆ ಅಂತ ಎಲ್ಲ ಊಹೆಗಳಿಗೆಲ್ಲ ಉತ್ತರ ಕೊಡ್ತಾ ಕೂತ್ಕೊಳ್ಳೋಕ್ಕಾಗುತ್ತೆ? ಊಹೆಗಳ ಮೇಲೆ ಯಾರು ನನ್ನ ಹೆಸರು ಹೇಳಿದಾರ? ಇರ್ಲಿ ಬಿಡಿ ಪಾಪ, ನಾ ದೇವೇಗೌಡರು ನಾವು ಮಾತಾಡ್ಕೋತೀವಿ, ನಿಮ್ಗೆ ಯಾಕೆ ಅವೆಲ್ಲ? ದೇವೇಗೌಡರು ನಾವು ಮಾತಾಡ್ತೀವಿ ಬಿಡಪ್ಪ. ದೇವೇಗೌಡರ ಜೊತೆ ಮಾತಾಡ್ತೀವಿ, ದೇವೇಗೌಡರು ನಾವು ಮಾತಾಡ್ತೀವಿ. ನೀನು ಕೇಳ್ಬಿಟ್ಟು ಮಾತಾಡ್ಬೇಕಲ್ಲ, ಯಾವಾಗ ಸಮಯ ಬಂದಾಗ ಮಾತಾಡ್ತೀವಿ. ನಾವು ಒತ್ತಡವೇ ಇಲ್ಲ ನನಗೆ ಅವರು, ನನ್ನ ಜೀವನದಲ್ಲಿ ಒತ್ತಡವೇ ಇರಲ್ಲ ಅವರು. ನನ್ನಷ್ಟು ಫ್ರೀ ಮೈಂಡ್ ಇರೋದು ಭಾಳ ಜನ ಕಡಿಮೆ, ನನಗೆ ಒತ್ತಡ ಅನ್ನೋದೇ ಇಲ್ಲ. ಯಾವ ಒತ್ತಡನೂ ಇಲ್ಲ ನನಗೆ. ಸಿ ಇಂಟರ್ನಲ್ಲಿ ಎಕ್ಸ್ಟರ್ನಲ್ಲಿ ಯಾವ ಒತ್ತಡ ಇಲ್ಲ ನನಗೆ. ಆಯ್ತಾ, ಕ್ಲಾರಿಟಿ ಇದ್ರೆ ಯಾವುದೇ ವಿಷಯದ ಬಗ್ಗೆ ಒತ್ತಡ ಇರೋಕ್ಕೆ ಸಾಧ್ಯನೇ ಇಲ್ಲ. ಐ ಹ್ಯಾವ್ ಆಲ್ ದಿ ಕ್ಲಾರಿಟಿ ಆನ್ ಆಲ್ ಇಶ್ಯೂಸ್ ಆನ್ ಆಲ್ ಮ್ಯಾಟರ್ಸ್. ಅದರಿಂದ ಒತ್ತಡ ಇರೋಕ್ಕೆ ಸಾಧ್ಯನೇ ಇಲ್ಲ.